ಐದಾರು ವರ್ಷಗಳಿಂದ ಅವರು ನಮ್ಮಲ್ಲಿ ಶಾಸ್ತ್ರಾಭ್ಯಾಸ ಮಾಡ್ತಾ ಇದ್ರು ಕೂಡ ಬೇರೆ ಯಾವ ವಿಧವಾದಂತಹ ವಿಚಾರಗಳಿಗೆ ಹೋಗದೆ, ಯಾವ ವ್ಯವಹಾರಕ್ಕೂ ತಲೆ ಹಾಕದೆ, ಯಾರ ಜೊತೆಗೂ ಸಂಬಂಧ ಬಿಟ್ಟುಕೊಳ್ಳದೆ, ತಾವಾಯಿತು ತಮ್ಮ ಪಾಠಗಳಾಯಿತು ಬೇರೆ ಯಾವುದೂ ಸಂಬಂಧವಿಲ್ಲದಾಗಿದ್ದರು, ಮತ್ತೆ ಯಾವುದರಲ್ಲೂ ಆಸೆ ಎಂಬುದು ಆತನಿಗೆ ಇರಲೇ ಇಲ್ಲ. ಈ ಎಲ್ಲ ವಿಧವಾದ ಯೋಗ್ಯತೆಯನ್ನು ನೋಡಿಯೇ ಅಮ್ಮನವರು ಅಪ್ಪಣೆ ಮಾಡಿದ್ದರಿಂದ ಅವರಿಗೆ ಇವತ್ತು ಈ ದೀಕ್ಷೆಯನ್ನು ನೀಡಿ ನಮ್ಮ ಉತ್ತರಾಧಿಕಾರಿಯನ್ನಾಗಿ ಮಾಡಿದ್ದೇವೆ. ಆ ಜಗನ್ಮಾತೆಯಲ್ಲಿ ನಮ್ಮ ಪ್ರಾರ್ಥನೆ ಅವರನ್ನ ಸಮಸ್ತ ವಿಧವಾದಂತಹ ಶಕ್ತಿಯುಕ್ತರನ್ನಾಗಿ ಮಾಡಿ ಈ ಮಠವನ್ನ ಇತೋಪ್ಯಧಿಕವಾದ ಉಚ್ಛ್ರಾಯ ಸ್ಥಿತಿಗೆ ಕೊಂಡೊಯ್ಯುವಂತಹ ಸಾಮರ್ಥ್ಯ ಆ ತಾಯಿ ಅವರಿಗೆ ನೀಡಲಿ ಎಂಬುದಾಗಿ ತಾಯಿಯನ್ನು ಪ್ರಾರ್ಥನೆ ಮಾಡಿ ಅದಕ್ಕೆ ನಿಮ್ಮೆಲ್ಲವರ ಸಹಕಾರವು ಅತ್ಯಗತ್ಯ ಎಂಬುದನ್ನೂ ಸಹ ಹೇಳಿ ನಿಮ್ಮೆಲ್ಲರಿಗೂ ನನ್ನ ಪರಿಪೂರ್ಣವಾದ ಆಶೀರ್ವಾದಗಳನ್ನು ತಿಳಿಸಿ ಈ ಪ್ರವಚನವನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತೇನೆ. ಹರ ನಮಃ ಪಾರ್ವತಿ.